జమీదారి అప్పటి నుంచి తెలియదు తప్పులు ఉన్నాయి. ಅದೇನೆ ಎಲ್ಲ ಬಂದಿದ್ದಾರೆ, ಖುಷಿ ಆಗ್ತಾ ಇದೆ. ಒಂದು ಹಳ್ಳಿ ಸೊಗಡಿನ ಚಿತ್ರ, ಅದ್ರ ಜೊತೆಗೆ ನಮ್ಮ ಖಿಲಾಡಿಗಳು ಎಲ್ಲ ಸೇರಿ ಮಾಡಿರ್ತಕ್ಕಂಥದ್ದು, ಒಂದೊಳ್ಳೆ ಮ್ಯೂಸಿಕ್ಕು, ಒಂದು ಟೀಮ್ ವರ್ಕ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಆ್ಯಂಡ್ ನನಗೆ ಭವ್ಯ ಮೇಡಮ್ ಬಂದಿದ್ದು ಭಾಳ ಖುಷಿಯಾಯಿತು. ಬೀಂಗ್ ಎ ಸೀನಿಯರ್ ಆರ್ಟಿಸ್ಟ್, ಅವರು ಬಂದು ನಮ್ಮ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಸೋಮಣ್ಣ ನಿರ್ಮಾಪಕರಿಗೂ ಅಷ್ಟೇ, ನಿರ್ದೇಶಕರು ಮತ್ತು ಇಡೀ ಚಿತ್ರ ತಂಡ ಏನು ಇದಕ್ಕೆ ಅಂತ ವರ್ಕ್ ಮಾಡಿದ್ದಾರೆ. ಸೊ ಇಟ್ಸ್ ಅ ಟೀಮ್ ಎಫರ್ಟ್ ಮೇಡಮ್. ಹಾಂ ಮೇಡಮ್, ಅದೇ ಪ್ರೀ ಕೋವಿಡಲ್ಲಿ ಸ್ಟಾರ್ಟ್ ಆಗಿತ್ತು, ಕೋವಿಡ್ ರೀಸನಿಂದ ಸ್ಟಾಪ್ ಆಗಿತ್ತು. ಅದಾದಮೇಲೆ ನಾವು ಒಂದ್ಸಲ ಫಿಲಮ್ ರಂತ್ರು ನೋಡಿದಾಗ ಇದಕ್ಕಿನ್ನೂ ಕಲರ್ ಆ್ಯಡ್ ಮಾಡ್ಬೋದು ಅಂತ ಅನ್ನಿಸ್ತು, ಕಾಮಿಡಿ ಎಲ್ಲ ಆ್ಯಡ್ ಮಾಡ್ಬೋದು ಅಂತ. ನನಗೆ ಎಮೋಷನ್ಸ್, ಸಿ ಎಲ್ಲರೂ ನನ್ನ ಕಾಮಿಡಿಲಿ ನೋಡಿದ್ದಾರೆ, ಬಟ್ ನನಗೆ ಎಮೋಷನ್ಸ್ ತುಂಬ ಇಷ್ಟ ಆ್ಯಸ್ ಎ ಜಾನರ್ ಆಗಿ. ಸೊ ಅದೇ ಪಿಕ್ಚರಲ್ಲಿ ಜಾಸ್ತಿ ಹೈಲೈಟ್ ಆಗಂಗೆ ಮಾಡಿಬಿಟ್ಟಿದ್ವಿ. ಆಮೇಲೆ ನೋಡಿದಾಗ ಇಲ್ಲ ಸರ್, ಕಾಮಿಡಿ ಬೇಕು. ಸೊ ಹಾಗಾಗಿ ಫಸ್ಟ್ ಹಾಫಲ್ಲಿ ಒಂದಷ್ಟು ಕಾಮಿಡಿ ಅಂಶಗಳನ್ನ ಆ್ಯಡ್ ಮಾಡಿ ಮತ್ತೆ ನೋಡಿದಾಗ ಅದೊಂದು ಬೇರೆ ಕಲರೇ ಇತ್ತು, ಶೇಡ್ ಇತ್ತು ಪಿಕ್ಚರ್ಗೆ. ಸೊ ಆಗ ಸಿ ನಾವು ಎಲ್ಲರೂ ಮಾಡೋದೇನು, ಒಂದು ಕೆಲಸ ಒಂದು ಸಾರ್ಥಕತೆ ಆಗಬೇಕು ಅಂತ. ಈಗ ಮನೇಲಿ ಹಬ್ಬದಲ್ಲಿ ಮನೇಲಿ ಅಡುಗೆ ಮಾಡ್ತಾರೆ, ಅಮ್ಮ ಅಡುಗೆ ಮಾಡ್ತಾರೆ, ತಿಂದಾಗ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಚೆನ್ನಾಗಿದೆ ಅಂತ ಮಕ್ಕಳು ಹೇಳಬೇಕು. ಸೊ ಇದು ಸೇಮ್ ಫೀಲಿಂಗು, ಇಡೀ ತಂಡ ಎಫರ್ಟ್ ಹಾಕಿ ಮಾಡಿದ್ದಾರೆ, ಅದಕ್ಕೆ ಸಿಕ್ಕಿರೋಂಥ ಪ್ರತಿಕ್ರಿಯೆ ನೋಡಿದ್ರೆ ಖುಷಿ ಆಗುತ್ತೆ. ಇದೇ ಫಸ್ಟ್ ಟೈಮ್ ನಾನು ನಿಜವಾಗ್ಲೂ ನನ್ನ ಎಕ್ಸ್ಪೀರಿಯನ್ಸ್ ಇಲ್ಲಿ, ಫಸ್ಟ್ ಡೇ ಫಸ್ಟ್ ಮಾರ್ನಿಂಗ್ ಶೋ ಆಡಿಯನ್ಸ್ ಜೊತೆ ನೋಡ್ತಾ ಇರೋದು. ಯೆಸ್ ಯೆಸ್ ಯೆಸ್, ತುಂಬ ಖುಷಿಯಾಗಿತ್ತು, ಎಲ್ಲರೂ ಎಂಜಾಯ್ ಮಾಡಿದ್ರು. ಇದೊಂದು ಒಳ್ಳೆಯ ಒಂದು ಪಾಸಿಟಿವ್ ಇದಿದೆ ಈ ಮೂವಿಗೆ. ಇವರ ನಮ್ಮ ಎಲ್ಲ ಅಭಿಮಾನಿಗಳು ತುಂಬ ಪ್ರೋತ್ಸಾಹಿಸ್ತಾರೆ ಅನ್ನೋ ಒಂದು ಇದು ಬಂದಿದೆ, ಹೌಸ್ಫುಲ್ ಆಗಿದೆ, ಅದು ನೋಡ್ತಾನೆ ತುಂಬ ಖುಷಿಯಾಯಿತು. ಇವತ್ತು ನೀವು ಅಂದರೆ ಸಿನಿಮಾ ರೆಡಿಯಾದಾಗ ನೋಡಿದ್ದಕ್ಕೂ ಇವತ್ತು ಆಡಿಯನ್ಸ್ ಜೊತೆ ನೋಡಿದ್ರು ಏನು ವ್ಯತ್ಯಾಸ ಇದೆ ಅನ್ನಿಸ್ತು, ಮತ್ತು ಏನು ಜಾಸ್ತಿ ಇಷ್ಟ ಆಯಿತು ಇವತ್ತು ಸಿನಿಮಾ? ಏನಂದರೆ ಇದು ಕೋವಿಡ್ ಮುಂಚೆ ಸ್ಟಾರ್ಟ್ ಮಾಡಿದ್ದು ಪಿಕ್ಚರು, ಅದಾದ ನಂತರ ಒಂದು ಎಲ್ಲ ಕಾರಣಗಳಿಂದ ಸ್ವಲ್ಪ ಗ್ಯಾಪ್ ಆಗಿ ಇದಾಗಿ ಆಫ್ಟರ್ ಫೋರ್ ಇಯರ್ಸ್ ಇದು ರಿಲೀಸ್ ಆಗ್ತಿದೆಯಲ್ಲ, ಆ ಒಂದು ಶ್ರಮ ಇದೆಯಲ್ಲ, ಆ ಶ್ರಮನೇ ಈಗ ಮರ್ತೋಗಿದ್ದೀವಿ. ಈ ರಿಲೀಸ್ ಆಗಿ ಇಷ್ಟು ಹೌಸ್ಫುಲ್ ಆಗ್ತಿರೋದು ಒಂದು ಖುಷಿ ಕೊಡ್ತಾ ಇದೆ, ದಟ್ ಈಸ್ ಗ್ರೇಟ್ ಖುಷಿ, ತುಂಬ ಸಂತೋಷ ಆಗ್ತದೆ. ಇವತ್ತು ಅಪ್ಪು ಸರ್ ಸಾಂಗ್ನ ದೊಡ್ಡ ಸ್ಕ್ರೀನ್ ಮೇಲೆ ನೋಡಿದ್ರಿ ಮುಂಚೆಗೆ? ರಿಯಲಿ ನಾನೇ ಹೇಳಬೇಕು ಅಂದಿದ್ದೆ, ಅದು ಸಾಂಗ್ ಅವ್ರ ವಾಯ್ಸ್ ಕೇಳ್ತಾನೆ ಒಂಥರ ರೋಮಾಂಚನ ಆಗುತ್ತೆ, ಒಂಥರ ದುಃಖನೂ ಆಗುತ್ತೆ, ಬಟ್ ಇಟ್ಸ್ ವೆರಿ ನೈಸ್ ಟು ಹಿಯರ್, ಖುಷಿ ಆಯಿತು. ನಮ್ಮ ಪ್ರೊಡ್ಯೂಸರು ಸೋಮಶೇಖರ್ ಅವರೇ ಬನ್ನಿ ನೀವಿಲ್ಲಿ, ಅದೇ ಹೇಳ್ತಿದ್ದೀನಿ ಇವತ್ತು ಏನು ಖುಷಿ ಕೊಡ್ತು ಅಂತ ಹೇಳಿದ್ರೆ ನೀವು ಪಟ್ಟಿರೋ ಶ್ರಮಕ್ಕೆ ಇವತ್ತು ಇಷ್ಟು ಹೌಸ್ಫುಲ್ ಆಗಿ ಇಷ್ಟು ಆಗ್ತಿದೆಯಲ್ಲ, ಕರೆಕ್ಟಾ? ಅಂದರೆ ಇನ್ನೊಂದು ಏನಂದರೆ ಎಷ್ಟೋ ಜನ ನನ್ನ ಕೇಳಿ ಮಾಡಿದ್ರು ಮೇಡಮ್, ಅಂದ್ರೆ ಒಂಥರಲ್ಲ ಥಿಯೇಟ್ರಿಗೆ ಮೇಡಮ್ ಅದನ್ನ ಸಹಿಸ್ಕೊಳಕ್ ಆಗ್ತದ ಮೇಡಮ್, ಇವನಲ್ಲಿ ಸಿನಿಮಾ ಮಾಡ್ತಾನೆ ಇವನಲ್ಲಿ ಡೇಟ್ ತರ್ತಾನೆ ಮೇಡಮ್, ನೀವು ಸ್ಕ್ರೀನ್ ಮೇಲೆ ತರ ತಿನ್ಸಾನು ತುಂಬಾ ಅವರು ಅಂದ್ರೆ ನಮ್ಗೆ ಗೊತ್ತಿರೋದೆ ಆ ತರ ಈಳಿಸಿದಾಗ ನಮ್ಗೆ ತುಂಬಾ ಹಾರ್ಟ್ ಆಗುತ್ತೆ ಮೇಡಮ್. ನೋಡಿ ಸರ್ ಅಪ್ಪು ಅಂತ ಅವ್ರ ಜೊತೆ ಹಾಡಿಸಿದ್ದಾರೆ, ಕೈಲಾಸ್ ಕೇರ್ ಅಂತವ್ರನ್ನ ಹಾಡಿಸಿದ್ದಾರೆ, ಅಂತ ಒಂದು ಒಳ್ಳೆ ಸಾಂಗ್ ಅನ್ ಕೊಟ್ಟಿದ್ದಾರೆ ಆನಂದ್, ನಮ್ಮನ್ನೆಲ್ಲ ಹಾಕಿ ಮಾಡಿದ್ರೆ ನೀವೆಲ್ಲ ತೋಲ್ತದಾ? ಡೆಫಿನೆಟ್ ಆಗಿ ಇಲ್ಲ ಅಲ್ಲ, ನಿಮ್ಗೆ ಆ ಒಂದು ಟ್ಯಾಲೆಂಟ್ ಇದೆ, ಪ್ರತಿಭೆ ಇದೆ, ಒಳ್ಳೆ ಆಕ್ಟರ್ ಅವರು, ಒಳ್ಳೆ ಸಿಂಗರ್ ಕೂಡ ಮಗಳನ್ನೇ ಹಾಕಿ ಮಾಡಿದ್ದಾರೆ. ಇವತ್ತು ನೋಡಿ ನೀವು ಪಟ್ಟಿರೋ ಶ್ರಮಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಕ್ತು. ಗಾಡ್ ಬ್ಲೆಸ್ ಯು, ಆಲ್ ದ ಬೆಸ್ಟ್ ಸರ್. ಅಷ್ಟು ಟೀಕೆಗಳ ನಡುವೆ ನಮ್ಮವರೇ ನಮ್ಗಿಲ್ಲ ಅಂತ ಅನ್ನಿಸ್ದಾಗ ಇವತ್ತು ಎಲ್ಲರೂ ಮುಂದೆ ಒಂದು ಪ್ರೂವ್ ಮಾಡಿದ್ದೀರಾ, ನಾನು ಏನೋ ಒಂದು ಮಾಡ್ತೀನಿ ಜೀವನದಲ್ಲಿ ಅಂತ. ಫಸ್ಟೇ ಫಸ್ಟು ಇಷ್ಟು ಆಡಿಯನ್ಸ್ ಅಂದರೆ ನಮ್ಮ ಮುಂದೆ ಮಾತಾಡಿದ್ರೆ ಒಂಥರ ಆಗ್ತಾ ಇತ್ತು ಮೇಡಮ್ ಅವರೇ,
ಇಂಡಿಯಾ ಕಡೆ ಮಾತಾಡಿದಾಗ ಅವ್ರು ಬೇರೆ ಬಂದು ಹೇಳಿದಾಗ ನಮಗೆ ನಮ್ಮ ಬಗ್ಗೆ ಈ ಥರ ಆಡ್ಕೊಂಡ್ರ ಅಂತ ಎಷ್ಟೋ ಸಲ ಡಿಫ್ರೆನ್ಸ್ಗೆಲ್ಲ ಹೋಗ್ಬಿಟ್ಟಿದ್ದೆ ಮೇಡಮ್ ಅವರು. ಆಮೇಲೆ ದೇವರು ಇದನ್ನ ನನ್ನ ತಪ್ಪಿಲ್ಲ, ಇದು ಕೊರೋನ ತಪ್ಪು. ಇವರು ಕೊರೋನ ಮುಂಚೆ ನಾವು ಮಾಡಿದ್ವಿ, ಏನೋ ಮಾಡಿದ್ವಿ, ಏನೋ ಒಂದು ಪ್ರಯತ್ನ, ಹೊಸ ಪ್ರಯತ್ನ, ಹಂಗೆ ಸಡನ್ಲಿ ಕೊರೋನ, ಮತ್ತೆ ಮರ್ಯಾದೆ ಮೈದ್ರು ಸಾಂಗ್ ಮಾಡಿದ್ವಿ, ಮತ್ತೆ ಸೆಕೆಂಡ್ ಕೊರೋನಾ, ಹಂಗೆ ಸಡನ್ಲಿ ನಮಗೆ ಡಿಪ್ರೆಷನ್ ಹೋಗ್ಬಿಡಿದೆ ಎಷ್ಟೋ ಸರ್. ಇವತ್ತೇನು ಅನ್ನಿಸ್ತಾ ಇದೆ ಸರ್, ಇವಾಗ ಆಡಿಯನ್ಸ್ ರಿಯಾಕ್ಷನ್ ಎಲ್ಲ ನೋಡಿ ತುಂಬಾ ಜನ ಖುಷಿ ಆಗ್ತಾ ಇದೆ. ನನಗೆ ಖುಷಿ ಆಗ್ತಾ ಇದೆ ಮೇಡಮ್. ಎಲ್ಲಕ್ಕಿಂತ ನಮ್ಮ ಮಹೇಶ್ ಅವರು, ಗೊರವಾಲೆ ಮಹೇಶ್ ಅವರು ಡೈರೆಕ್ಟರ್, ಇವರು ಜೊತೆ ನಾನು ದ್ವಾರಕೀಶ್ ಅವರು ಇರ್ತೆ, ನಮ್ಮ ಒಳ್ಳೆ ಗ್ರೂಪ್ ಇತ್ತು, ಅವ್ರ ಜೊತೆ ವರ್ಕ್ ಮಾಡಿದ್ದು. ಟಿ ಸೋಮಶೇಖರ್ ಅವರು ಇವರು ಬಂದು ನನ್ನನ್ನು ಈ ಕ್ಯಾರೆಕ್ಟರ್ ನೀವು ಮಾಡಬೇಕು ಅಂತ ಕೇಳ್ಕೊಂಡಿದ್ದು. ಸರ್ ಇವತ್ತು ತುಂಬ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಸೋಮಣ್ಣ, ನಿಮಗೂ ಕೂಡ ಥ್ಯಾಂಕ್ಸ್. ಥ್ಯಾಂಕ್ ಯು, ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮೇಡಮ್.